ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ಆಂಪುವಾ ಜಾಬ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಗಂಟೆ ಚಿತ್ರದ ಮೇಲೂ ಸಹ ಕ್ಲಿಕ್ ಮಾಡಿ। नमस्कार वीक्षकरे, CISF अंदरे केंद्र कैगारिका भद्रता पड़ेयल्ली खाली इरुव 690 सब इन्स्पेक्टर हुद्देगळ नेमकातिगागी केंद्र कैगारिका भद्रता पड़ेयु अर्जिगळन्नु आह्वानिसि अधिसूचनेय आदेशवन्नु होरडिसिदे। ಈ ನೇಮಕಾತಿಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಅರ್ಜಿ ಸಲ್ಲಿಸುವ ವಿಧಾನ, ಆಯ್ಕೆಯ ವಿಧಾನ ಸೇರಿದಂತೆ ಇನ್ನಿತರ ಮಾಹಿತಿಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ। ವೀಕ್ಷಕರೇ, ನೀವು FDA, SDA, PSI, KPSC, KAS ತರಹದ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ರೆಡಿ ಆಗ್ತಿದ್ದೀರಾ? ಹಾಗಾದ್ರೆ ಅನ್ಅಕಾಡೆಮಿಯ ಟಾಪ್ ಎಜುಕೇಟರ್ ಗಳಿಂದ ಡಿಸೆಂಬರ್ 29-30 ಕ್ಕೆ ಫ್ರೀ ಸ್ಪೆಷಲ್ ಕ್ಲಾಸ್ ಸೀರೀಸ್ ಇದೆ। ಅಲ್ಲದೆ ಹೊಸ ವರ್ಷದ ಸ್ಪೆಷಲ್ ಕ್ಲಾಸ್ ಫೆಸ್ಟಿವಲ್ ನ ಅನ್ಲಾಕ್ ಮಾಡೋಕೆ ಫ್ರೀ ಕ್ಲಾಸ್ ಮತ್ತು ಟೆಸ್ಟ್ ಅಟೆಂಡ್ ಮಾಡೋಕೆ ನಮ್ಮ AMP10 ಕೋಡ್ ನ ಬಳಸಿ। ಹೊಸ ವರ್ಷದ ಹೊಸ ಬ್ಯಾಚ್ ಕೋರ್ಸ್ ಗಳಾದ ವಿಜಯರವರ FDA, SDA ಅಥವಾ ಮಿಷನ್ KAS ಕೋರ್ಸ್ ಗಳಿಗೆ ಜಾಯಿನ್ ಆಗಲು ನಮ್ಮ AMP10 ಕೋಡ್ ನ ಬಳಸಿ ಹಾಗೂ 10% ಡಿಸ್ಕೌಂಟ್ ಕೂಡ ಪಡೆಕೊಳ್ಳಿ। ಡೈಲಿ ನಿಮ್ಮ ಪ್ರಿಪರೇಷನ್ ನ ಚೆಕ್ ಮಾಡ್ಕೊಳ್ಳೋಕೆ 8 ರಿಂದ 8.5 ವರೆಗೆ ಟೆಸ್ಟ್ ಅನಲೈಸಿಸ್ ಇರುತ್ತೆ। ಅದರ ಟಾಪರ್ ಗೆ ಅನ್ಅಕಾಡೆಮಿಯಿಂದ 1 ತಿಂಗಳ ಫ್ರೀ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ। ಇದೆಲ್ಲದರ ಜೊತೆಗೆ ಹೊಸ ವರ್ಷದ ಆಫರ್ ಆಗಿ ಫ್ರೀ PSI PC ಮತ್ತು FDA SDA ಎಕ್ಸಾಮಿನ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಇರುತ್ತೆ। ಸಬ್ಸ್ಕ್ರಿಪ್ಷನ್ ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರೋ ಲಿಂಕ್ ಇಂದ ಅನ್ಅಕಾಡೆಮಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಕರ್ನಾಟಕ PSC ಸೆಲೆಕ್ಟ್ ಮಾಡಿದ ಮೇಲೆ ಸ್ಪೆಷಲ್ ಕ್ಲಾಸಸ್ ಗಳನ್ನ ಸೆಲೆಕ್ಟ್ ಮಾಡಿ ಮತ್ತು ಅವುಗಳನ್ನ ಫ್ರೀಯಾಗಿ ನೋಡೋಕೆ ನಮ್ಮ AMP10 ಕೋಡ್ ನ ಯೂಸ್ ಮಾಡಿ। ಹುದ್ದೆಗಳ ವಿವರ। ಹುದ್ದೆಯ ಹೆಸರು ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಒಟ್ಟು ಹುದ್ದೆಗಳ ಸಂಖ್ಯೆ 690, ವಯೋಮಿತಿ ಆಗಸ್ಟ್ 1, 2020 ಕ್ಕೆ ಅನುಗುಣವಾಗುವಂತೆ ಎಲ್ಲಾ ವರ್ಗದ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿಯನ್ನು 18 ವರ್ಷಗಳಿಗೆ ನಿಗದಿಪಡಿಸಲಾಗಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ವಯಸ್ಸು 35 ವರ್ಷಕ್ಕಿಂತ ಹೆಚ್ಚಿರಬಾರದು। ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ। ಅರ್ಜಿ ಶುಲ್ಕ ಇದು ಪೊಲೀಸ್ ಇಲಾಖೆಯ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಂತಹ ದೊಡ್ಡ ಹುದ್ದೆಯಾಗಿದ್ದರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕದ ಹೊರೆಯನ್ನು ಅಭ್ಯರ್ಥಿಗಳಿಗೆ ಹೊರಿಸಲಾಗಿಲ್ಲ। ಆಯ್ಕೆಯ ವಿಧಾನ ದಾಖಲಾತಿಗಳ ಪರಿಶೀಲನೆ, ಲಿಖಿತ ಪರೀಕ್ಷೆ, ದೈಹಿಕ ಪ್ರಮಾಣ ಪರೀಕ್ಷೆ, ದೈಹಿಕ ದಕ್ಷತಾ ಪರೀಕ್ಷೆ, ವಿವರವಾದ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು। ಈ ನೇಮಕಾತಿಯ ಪ್ರಮುಖ ದಿನಾಂಕಗಳು ಹೀಗಿವೆ। ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ 31 ಡಿಸೆಂಬರ್ 2020, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 2021 ರ ಫೆಬ್ರವರಿ 21। ವಿದ್ಯಾರ್ಹತೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ। ಆಲ್ ದಿ ಬೆಸ್ಟ್, ಧನ್ಯವಾದಗಳು।